ಕಳೆದ ವರ್ಷದಲ್ಲಿ ಚಿರು ಹಾಗೂ ಮೇಘನ ಇಬ್ಬರು ದಂಪತಿಯರು ಸೇರಿ ಗಣೇಶ ಹಬ್ಬವನ್ನು ಆಚರಿಸಿದ್ದರು ಆದರೆ ಈ ವರ್ಷ ಚಿರು ಇಲ್ಲ ಮೇಘನ ತುಂಬು ಗರ್ಭಿಣಿಯಾಗಿದ್ದ ಚಿರು ನೆನಪಿನಲ್ಲೇ ದಿನವನ್ನು ದೂಡುತ್ತಿದ್ದಾರೆ ಆದರೆ ಇಂದು ಇದ್ದಕ್ಕಿದ್ದಂತೆ ಚಿರುವನ್ನು ನೆನೆದು ಮೇಘನ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಮೇಘನ ಚಿರು ಬಗ್ಗೆ ಹೇಳಿದ್ದೇನು ಕಣ್ಣೀರು ಹಾಕಿದ್ದೇಕೆ ಇದೆಲ್ಲವನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಚಿರು ಮತ್ತು ಮೇಘನಾ ಅವರನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಮೇಲೆ ತಪ್ಪದೇ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಇಂದು ಗೌರಿ ಗಣೇಶ ಹಬ್ಬ ಇರುವುದರಿಂದ ಎಲ್ಲರ ಮನೆಯಲ್ಲಿ ಸಂಭ್ರಮ ಸಡಗರ ಆದರೆ ಮೇಘನ ಮಾತ್ರ ತನ್ನ ಪತಿ ಚಿರು ಅವರನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಕಳೆದ ವರ್ಷ ಚಿರು ಅವರು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದರು ಇದೀಗ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಆ ವಿಡಿಯೋವನ್ನು ನೋಡಿ ಮೇಘನರವರು ತುಂಬ ದುಃಖದಿಂದ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಚಿರು ಇದ್ದಿದ್ದರೆ ನಾವು ಕೂಡ ಈ ವರ್ಷ ಜೊತೆಯಾಗಿ ಗೌರಿ ಗಣೇಶ ಹಬ್ಬ ಮಾಡಬಹುದಾಗಿತ್ತು ಎಂದು ಕಣ್ಣೀರು ಹಾಕಿದ್ದಾರೆ ಮಗುವಿನ ನಿರೀಕ್ಷೆಯಲ್ಲಿರುವ ಮೇಘನಾ ಅವರಿಗೆ ಪುಟಾಣಿ ಚಿರು ಹುಟ್ಟಿ ಬರಲಿ ಎಂದು ಕೇಳಿಕೊಳ್ಳೋಣ ಎಲ್ಲರೂ ಸಹ ಮೇಘನಾ ಅವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ